नित्या जय जय अम्मा नित्या नित्या जय नित्या ಈಗ ಮಾಡಬೇಕಾಗಿರೋದು ಪೂಜೆ ಆಗ್ಲೇ ಕನ್ಸ್ ಕಾಣ್ತಿದ್ರೆ ಹೇಗೆ ಕಲಶದಲ್ಲಿ ನೀರು ತಗೊಂಡಿಬ್ರು ಹುಷಾರಾಗಿ ಗುಡಿ ಹತ್ರ ಬಂದ್ಬಿಡಿ ನಾವು ಹೋಗೋಣ ನಡೀರಿ ತಗೋಮ್ಮ ವಾಟ್ ಮಾಮ್ ಇನ್ನೂ ಎಷ್ಟೊತ್ತು ವೇಟ್ ಮಾಡಬೇಕು ನನಗೆ ಹೆಡ್ಡೇಕ್ ಬರ್ತಿದೆ ಅವಳು ಯಾಕೆ ಇನ್ನೂ ಬರಲಿಲ್ಲ ಟೆನ್ಷನ್ ಆಗಬೇಡ ನಿತ್ಯಾ ನೀನಿರು ನಾನು ನೋಡ್ಕೊಂಡು ಬರ್ತೀನಿ ಹಾ ನೀನು ಕೂಡ ಅವಳು ಹಾಗೆ ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಸ್ವಲ್ಪ ಹೊತ್ತು ಕಾಯ್ತಾ ಇರು ಓಕೆನಾ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಏನಂದ್ರೆ ಹೊರಗಡೆ ತೆಂಗಿನಕಾಯಿ ಸಿಗುತ್ತೆ ತಗೊಂಡು ಬಂದ್ಬಿಡಿ ಸರಿ ಗಂಗಾ ಎಲ್ಲಿ ಹೋದ್ಲೋ ಏನೋ ಇವ್ರು ಇಲ್ಲಿ ಯಾಕೆ ಬಂದಿದ್ದಾರೆ ಇನ್ನೊಂದು ಕ್ಷಣ ಕೂಡ ಇಲ್ಲಿರಬಾರ್ದು ಅಂತ ನಿಮ್ಮ ಮಗಳು ಹೇಳಿದ್ಲು ಅಂದ್ರೆ ಗಂಗಾ ಇವ್ರಿಗೆ ಸಿಕ್ಬಿದ್ಲು ಅಂತಾಯ್ತು ಅದಕ್ಕೆ ಬರಲಿಲ್ಲ ಹೌದೌದು ನಾನಿಲ್ಲಿ ನಿತ್ಯ ಜೊತೆ ಬರಲಿಲ್ಲ ಮತ್ತೆ ಇಲ್ಲಿ ನಿತ್ಯಗೋಸ್ಕರ ಬಂದೆ ನಿತ್ಯ ಮತ್ತೆ ಜೈ ಪೂಜೆ ಮಾಡೋಕೆ ಹೊರಟಿದ್ದಾರೆ ದೇವರಿಚ್ಛೆ ನೀವು ಬಂದಿದ್ದೀರಿ ಬನ್ನಿ ಓ ಗಾಡ್ ನಿತ್ಯ ಬನ್ನಿ ನಿತ್ಯಾ ಫ್ಯಾಷನ್ ಶೋ ಅಲ್ಲಿ ರ್ಯಾಂಪ್ ವಾಕ್ ಮಾಡ್ತೀಯಾ ಯಾವ್ದ್ಯಾವ್ದೋ ಗೋಡೆ ಹತ್ತತೀಯ ಮಾತು ಚೆನ್ನಾಗಿ ಆಡ್ತೀಯ ಆದ್ರೆ ಕಲ್ಯಾಣಿಲಿ ಕೈಕಾಲ್ ತೊಳಿಯಕ್ ಮಾತ್ರ ಬರಲ್ಲ ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ ನೀವು ಒಂದೇ ಸಮ ಒಂದ್ ಗಂಟೆ ನಿಲ್ಲಿಸದೆ ಈ ಕಲ್ಯಾಣಿ ಈಜ್ತೀನಿ ನಿಮಗಾಗತ್ತಾ ನೀನ್ ಸ್ವಿಮ್ಮಿಂಗ್ ಅಲ್ಲಿ ಚಾಂಪಿಯನ್ ಅಂತ ನನಗೂ ಗೊತ್ತು ಈಗ ನಾವ್ ಮಾಡ್ಬೇಕಾಗಿರೋದು ಸ್ವಿಮ್ಮಿಂಗ್ ಅಲ್ಲ ಪೂಜೆ ಕಲಶಕ್ಕೆ ನೀರು ತುಂಬಿಸು
ಇದೆಯಲ್ವಾ, ಇಬ್ರು ಸೇರಿ ಈ ಕಳಶನ ತಗೊಂಡು ಹೋಗ್ಬೇಕಂತೆ. ನನ್ನೊಬ್ಳನ್ನೇ ಬಿಟ್ಟು ಇವರೆಲ್ಲ ಏನ್ ಮಾಡ್ತಿದಾರೋ. ಆಗಿರೋ ಪಾರ್ವತಿ ಪರಮೇಶ್ವರನ ಹಾಗೆ, ಆದರ್ಶ ದಂಪತಿಗಳಾಗಿರೋ ಸೀತಾರಾಮನ ಹಾಗಿದ್ದೀರಿ. ಈಗ ಒಟ್ಟಾಗಿರೋ ನಿಮ್ಮ ಜೋಡಿ ಕೈಯೇ ಯಾವ ಕಷ್ಟ ಸುಖ ಬಂದಾಗಲೂ ದೂರ ಆಗಬಾರ್ದು. ಕಳಶ ಅಂದ್ರೆ ನಿಮ್ ಜೀವನ ಇದ್ದ ಹಾಗೆ, ಈ ಜಲಾನ ಕೈ ಬಿಡದೆ ಜ್ಯೋತಿಯಾಗಿ ಹಾಕಿ. ಬೇಗ ಬನ್ನಿ ಮಾ. ಸರಿ. ಕಾಲಿಗೆ ಮುಳ್ಚುಚ್ಚಿದೆ. ಸರಿಯಾದ ಪನಿಷ್ಮೆಂಟ್ ಆಯ್ತು. ಏನಾಗಲ್ಲ, ನೀನ್ ಹಾಗೆ ಇರು, ಈ ಕಳಶದ ಮೇಲಿಂದ ಕೈ ತೆಗಿಬೇಡ. ಮತ್ತೆ ಮುಳ್ ತೆಗಿಯೋದು ಹೇಗೆ? ನಾನ್ ತೆಗಿತೀನಿ. ನನ್ ಕಾಲಿನ ಮುಳ್ಳನ್ನ ನಿಮ್ ಬಾಯಿಂದ ತೆಗೆದ್ ಬಿಟ್ರಲ್ಲ. ಕಣ್ಣೀರನ್ನ ಯಾರು ಬೇಕಾದ್ರೂ ಕೈಲಿ ಒರೆಸ್ಬೋದು, ಆದ್ರೆ ಕಾಲಲ್ಲಿರೋ ಮುಳ್ಳನ್ನ ಬಾಯಿಂದ ತೆಗೆಯೋದು ಅಂದ್ರೆ ನೀನಂದ್ರೆ ನನ್ಗೆ ಎಷ್ಟಿಷ್ಟ ಅಂತ ಹೇಳೋದು. ಅತ್ಗೆ ನೀವ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ನಿತ್ಯಾಗೋಸ್ಕರ ಬಂದೆ, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಪೂಜೆ ಮುಗಿಸಿ ಬೇಗ ಅವಳನ್ನ ಮನೆಗೆ ಕಳಿಸ್ಬಿಡಿ. ಮಗಳು ಹುಟ್ಟಿದ್ದೀನೂ ಏನ್ ಕೆಲ್ಸನಮ್ಮ, ಇವತ್ತು ಒಂದಿನನಾದ್ರೂ ಆರಾಮಾಗಿರಮ್ಮ. ಹೌದತ್ಗೆ, ಅಂದ್ಕೊಳ್ದೇನೆ ಎಲ್ಲರೂ ಒಂದ್ ಕಡೆ ಸೇರಿದೀವಿ, ಪೂಜೆ ಆಗೋವರೆಗೂ ಇಲ್ಲೇ ಇರಿ. ಅಲ್ಲಿ ನೋಡಿ, ಜೈ ಮತ್ತೆ ನಿತ್ಯ ಬರ್ತಿದ್ದಾರೆ. ಲೇಡಿ ಮಾ,
ನೋಡಿ ಎಲ್ಲರೂ ಕುಂಕುಮ ಹಚ್ಕೊಳ್ಳಿ ತಗೊಳ್ಳಮ್ಮ ಹಾ ನಿಲ್ಲಿ ನಿಲ್ಲಿ ನೀವಿಬ್ಬರು ಮಾತ್ರ ಒಬ್ರಿಗೊಬ್ರು ಇಡಬೇಕು ನಿಂತ್ಕೊಳ್ಳಿ ನಿಮ್ಮ ಕಣ್ಣಿಗೆ ಬಿದ್ದಿರೋ ಕುಂಕುಮ ಕೂಡ ಅವರೇ ತೆಗಿ ಥ್ಯಾಂಕ್ ಯು ಅಮ್ಮ ಈಗ ಇಬ್ಬರೂ ಸೇರಿ ಆ ಕಲಶದಲ್ಲಿರೋ ನೀರನ್ನ ದೇವರಿಗೆ ಅಭಿಷೇಕ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿ ಭಾವಿ ದಂಪತಿಗಳ ಹೆಸರಲ್ಲಿ ಅರ್ಚನೆ ಮಾಡ್ತೀನಿ ಅಷ್ಟರಲ್ಲಿ ನೀವೆಲ್ಲರೂ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ಆಗಲ್ಲ ಪುರೋಹಿತ್ರೆ ಅದೇನು ಜಯ್ ಇಷ್ಟೆಲ್ಲ ಮಾಡಿದ್ಯಾ ಪ್ರದಕ್ಷಿಣೆ ಹಾಕೋಕೇನಿದೆ ನನಗೇನಾಗಿಲ್ಲ ಡ್ಯಾಡ್ ನಿತ್ಯನ್ ಕಾಲಿಗೆ ಮುಳ್ಚುಚ್ಚಿದೆ ಯಾವಾಗ ಚುಚ್ಚುತ್ತಮ್ಮ ಈಗಷ್ಟೇ ಚಿಕ್ಕಮ್ಮ ಆ ನೋವಿಂದ ಕಷ್ಟಪಡ್ತಿರೋ ಇವಳನ್ನ ನಡೆಸೋದು ನನಗಿಷ್ಟ ಇಲ್ಲ ಆದ್ರೆ ಮದುವೆ ಆಗ್ತಿರೋ ನೀವಿಬ್ರು ಒಟ್ಟಿಗೆ ಪ್ರದಕ್ಷಿಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಜೈ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಜ್ಜಿ ಹೀಗೆ
ಪ್ರದಕ್ಷಿಣೆ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ವಾ? ಆಹಾ, ಏಳು ಹೆಜ್ಜೆ ನಡೆಯುವ ಮೊದಲೇ ಶ್ರೀ ಮಹಾಲಕ್ಷ್ಮಿನ ಹೃದಯದಲ್ಲಿ ಇಟ್ಕೊಂಡಿರೋ ಆ ಶ್ರೀ ಮಹಾವಿಷ್ಣು ಹಾಗೆ ಅರ್ಧಾಂಗಿಗೆ ಅರ್ಧ ಶರೀರ ಕೊಟ್ಟಿರೋ ಶಿವನ ಹಾಗೆ ನೀವಿಬ್ರು ಕಾಣಿಸ್ತಾ ಇದ್ದೀರಾ. ಹೋಗ್ ಬನ್ನಿ. ಅಜ್ಜಿ, ಪ್ರಸಾದ ತಗೊಳ್ಳಿ. ಜೈ ನಿತ್ಯ, ಇಬ್ರು ಒಳ್ಳೆ ಜೋಡಿ, ನೋಡೋಕ್ಕೂ ಚೆನ್ನಾಗಿದ್ದಾರಲ್ಲ ಅಜ್ಜಿ. ಹೌದು ಜನಾರ್ದನ, ಇಬ್ಬರನ್ನು ನೋಡ್ತಾ ಇದ್ರೆ ಮನ್ಸಿಗೆ ತುಂಬಾ ಆನಂದ ಆಗ್ತಿದೆ. ಈ ಸಂಬಂಧದ ವಿಷಯದಲ್ಲಿ, ಜೈ ವಿಷಯದಲ್ಲಿ ನಾನು ಮೊದಲು ತುಂಬಾ ಹೆದರ್ಕೊಂಡಿದ್ದೆ ಅಜ್ಜಿ, ಆದ್ರೆ ಈಗ ಭಯ ಎಲ್ಲ ಮಾಯ ಆಗೋಗಿದೆ. ಮುಖ್ಯವಾಗಿ ಜೈ ಬದಲಾಗಿದ್ದಾನೆ, ಅವನನ್ನ ನಿತ್ಯ ಪೂರ್ಣವಾಗಿ ಬದಲಾಯಿಸಿದಾಳೆ. ಮನಿ ಪ್ರಪಂಚದಿಂದ ಮನುಷ್ಯರ ಮಧ್ಯೆ ಅವನ ಎಳ್ಕೊಂಬಂದಿದ್ದಾಳೆ. ನಮ್ಮಿಂದ ಬೇರೆ ಆಗಿದ್ದವನು ಈಗೀಗ ನಮ್ಮ ಜೊತೆ ಬೆರೀತಾ ಇದ್ದಾನೆ. ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಅಜ್ಜಿ. ಆದ್ರೆ ನನಗಂತೂ ಭಯ ಶುರುವಾಗಿದೆ ಜನಾರ್ದನ. ಯಾಕಜ್ಜಿ? ಜೈ ಬದಲಾಗಿ ಮನುಷ್ಯ ಆಗ್ತಿರೋದಕ್ಕೆ. ಅದ್ರಲ್ಲಿ ಭಯ ಏನಿದೆ? ಅವನ್ ಬದ್ಲಾಗಿದ್ ಒಳ್ಳೇದೇ ಅಲ್ವಾ? ಅವನು ನಿತ್ಯನ ಪ್ರೀತಿಸ್ತಿದ್ದಾನೆ ಜನಾರ್ದನ. ಅದು ಒಳ್ಳೆ ವಿಷಯ ಅಲ್ವಾ? ಆದ್ರೆ ನಮ್ಮ ವಂಶಕ್ಕೆ ಒಂದು ತೊಂದರೆ ಇದೆ, ಶಾಪ ಇದೆ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟು ಹಾಗಾಗ್ಲಿ. ಶಾಪದ ಪ್ರಕಾರ ಜೈ ಮದ್ವೆ ಆಗೋ ಹುಡುಗಿ ಸತ್ತೋದ್ರೆ ಏನು ಪರಿಸ್ಥಿತಿ? ಅದು ದೇವ್ರ ಕೈಲಿದೆ ಅಂತ ನೀವೇ ತಾನೆ ಹೇಳಿದ್ದು ಅಜ್ಜಿ. ಹೇಳಿದ್ದೆ, ಯಾಕೆಂದ್ರೆ ಆಗ ಅವನು ಯಾವುದಕ್ಕೂ ಚಿಂತೆ ಮಾಡ್ತಿರ್ಲಿಲ್ಲ, ಏನೇ ನಷ್ಟ ಆದರೂ ಸಹಿಸ್ಕೊಳ್ತಾ ಇದ್ದ. ಅವನ ಹೆಂಡತಿ ಸತ್ತು ಹೋದ್ರೆ ತಕ್ಷಣ ಆ ವಿಷಯನ ಮರೆತು ತಕ್ಷಣ ಇನ್ನೊಂದು ಮದುವೆ ಮಾಡ್ಕೊಳ್ತಾನೆ. ಅವನ್ಗೆ ಯಾವ ಫೀಲಿಂಗ್ಸು ಇರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವನು ನಿತ್ಯ ಮೇಲಿಟ್ಟಿರೋ ಪ್ರೀತಿನ ನೋಡ್ತಾ ಇದ್ರೆ ನಿತ್ಯ ದೂರ ಆದರೆ ಅವನ್ ಸಹಿಸ್ಕೊಳ್ತಾನ ಅಂತ ಅನ್ನಿಸ್ತಿದೆ. ಅವನಿಗೆ ನಿಜಾನ ಮುಚ್ಚಿಟ್ಟು ತಪ್ಪು ಮಾಡ್ತಿದ್ದೀವೇನೋ ಅಂತ ಅನ್ನಿಸ್ತಿದೆ. ನಮ್ಮಿಂದ ಒಬ್ಬ ಅಮಾಯಕಿ ಬಲಿ ಆಗ್ತಾಳೇನೋ ಅಂತ ಅನ್ನಿಸ್ತಿದೆ. ಏನ್ ಮಾಡೋದು ಜನಾರ್ದನ್? ಮಾಡೋದಿಕ್ಕೆ ನಮ್ ಕೈಯಲ್ಲಿ ಏನಿದೆ ಅಜ್ಜಿ? ನಿಜ ಹೇಳಿ ಮದ್ವೆ ನಿಲ್ಸೋಕಾಗತ್ತಾ? ವಂಶ ನಿಲ್ಸೋಕಾಗತ್ತ?